ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಸುದ್ದಿಗೋಷ್ಠಿಯನ್ನು ಕರೆದಿರುವಂತದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು. ಕ್ವೀನ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಬಳಿಕ ಹೈಗ್ರೌಂಡ್ ಠಾಣೆಗೆ ದೂರು ನೀಡಲು ನಾಯಕರು ಹೋಗ್ತಾರೆ. सीएम बसवराज बोम्मायी बीजेपी राज्याध्यक्ष नलीन कुमार कटील आगिरबहुदु. माजी सचिव रमेश जारकिहोळी विरुद्ध दूर नीडलिरुव नायकरु चुनावणेयल्लि मतदाररन्न ओलैसलु अक्रम एसेतिद्दारे अंत दूर नीडोदक्के होरटिरुवंतद्दु राज्य कांग्रेस. दिढीर अंत सुद्दिगोष्ठियन्न करेदिद्दारे राज्य कांग्रेस उस्तुवारी रणदीप सिंग सुर्जेवाला. ಕ್ವೀನ್ ರಸ್ತೆಯಲ್ಲಿ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕೆಪಿಸಿಸಿ ಕಚೇರಿ ಇದೆ, ಅಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಬಳಿಕ ಹೈಗ್ರೌಂಡ್ ಠಾಣೆಗೆ ದೂರು ನೀಡೋದಕ್ಕೆ ಹೋಗ್ತಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಗಿರಬಹುದು, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗಿರಬಹುದು, ಎಲ್ಲರ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ದೂರನ್ನು ನೀಡಲಿದ್ದಾರೆ. ಚುನಾವಣೆಯಲ್ಲಿ ಮತದಾರರನ್ನು ಓಲೈಸಲು ಆಕ್ರಮಿಸುತ್ತಿದ್ದಾರೆ ಅಂತ ದೂರು ದಾಖಲಿಸೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ. ಸುದ್ದಿಗೋಷ್ಠಿಯನ್ನು ಕರೆದು ಅಲ್ಲಿ ನಾಯಕರ ಜೊತೆ ಮಾತನಾಡಿ ಆದ ನಂತರ ಹೈಗ್ರೌಂಡ್ ಠಾಣೆಗೆ ಹೋಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಎಲ್ಲರ ವಿರುದ್ಧವಾಗಿ ಚುನಾವಣೆಯಲ್ಲಿ ಮತದಾರರನ್ನು ಓಲೈಸೋದಕ್ಕೆ ಅಕ್ರಮ ಎಸಗುತ್ತಿದ್ದಾರೆ ಅಂತ ಪ್ರಕರಣ ದಾಖಲಿಸೋದಕ್ಕೆ ದೂರನ್ನು ದಾಖಲಿಸೋದಕ್ಕೆ ಈಗ ಕಾಂಗ್ರೆಸ್ ಹೊರಟಿದೆ. ದಿಢೀರ್ ಅಂತ ಸುದ್ದಿಗೋಷ್ಠಿ ಕರೆದಿದ್ದಾರೆ ಸುರ್ಜೇವಾಲಾ ಅವರು. ಸೊ ಇಲ್ಲಿ ನಮ್ಮ ರಾಜ್ಯದ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ, ಆಮೇಲೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸೊ ಕಾದು ನೋಡಬೇಕಿದೆ ಏನೇನೆಲ್ಲ ಆರೋಪ ಮಾಡ್ತಾರೆ, ಸೊ ಏನು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ, ಸಿಎಂ ಮೇಲೆ ಯಾಕೆ, ಕಟೀಲ್ ಮೇಲೆ ಯಾಕೆ, ಇದೆಲ್ಲದನ್ನು ಕೂಡ ಹೇಳುವಂಥದ್ದು. ಈಗಾಗಲೇ ಒಂದಷ್ಟು ವಿಚಾರಗಳು ಕಾಂಗ್ರೆಸ್ಗೆ ಅಸ್ತ್ರಾಗಿ ಸಿಕ್ಕಿದೆ, ಅದನ್ನು ಈ ಚುನಾವಣಾ ಸಂದರ್ಭದಲ್ಲಿ ಬಳಸ್ಕೊಳ್ಳುವಂಥದ್ದು ಕಾಂಗ್ರೆಸ್ ಬುದ್ಧಿವಂತಿಕೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.